ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಅರುಣ್ ಕುಮಾರ್ ಕದಂ. ಕಲಬುರಗಿ ಲೋಕಸಭಾ ಕ್ಷೇತ್ರ ಜಿದ್ದಾಜಿದ್ದಿನ ಕಣವಾಗಿ ಈ ಬಾರಿ ಪರಿಣಮಿಸಿತ್ತು. ಈ ಕಲಬುರಗಿ ಲೋಕಸಭಾ ಕ್ಷೇತ್ರ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರೂರಾಗಿತ್ತು. ಈ ಬಾರಿ ಹೇಗಾದರೂ ಮಾಡಿ ಮತ್ತೆ ಕೈವಶ ಮಾಡಿಕೊಳ್ಳಲು ಕಾಂಗ್ರೆಸ್ ಪಕ್ಷದ ಇಡೀ ಒಂದು ನಾಯಕರಿದ್ದಾರೆ, ಕ್ಯಾಬಿನೆಟ್ ಸಚಿವರು ಶಾಸಕರು ಕೂಡ ಈ ಕಂಕಣಬದ್ಧರಾಗಿ ಈ ಬಾರಿ ಗೆದ್ದೇ ಗೆಲ್ಲಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದರು. ಹಾಗಾಗಿ ಅದರ ಪರಿಣಾಮವಾಗಿ ಈ ಬಾರಿ ಕಲಬುರಗಿ ಲೋಕಸಭಾ ಕ್ಷೇತ್ರ ಬಿಜೆಪಿ ಭದ್ರ ಏನು ಬಿಜೆಪಿ ಈ ಹಿಂದೆ ಬಿಜೆಪಿ ಸಂಸದರಾಗಿದ್ದು ಬಿಜೆಪಿ ಸಂಸದರನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷ ಈ ಮತ್ತೆ ತಮ್ಮ ವಶಕ್ಕೆ ಪಡ್ಕೊಳ್ಳಲು ಸಕ್ಸಸ್ ಆಗಿರುವಂಥದ್ದು. ಈ ಒಂದು ಕ್ಷೇತ್ರದಲ್ಲಿ ಏನಂತಂದರೆ ಪೂರ್ವದಲ್ಲಿ ಬಿಜೆಪಿ ಪಕ್ಷದಲ್ಲಿ ಸಂಘಟನೆ ಕೊರತೆ ಉಂಟಾಗಿತ್ತು. ಯಾವಾಗ ಬಿಜೆಪಿ ಪಕ್ಷದಲ್ಲಿ ಸಂಘಟನೆ ಕೊರತೆ ಆಯಿತು ಅದನ್ನು ಎನ್ಕ್ಯಾಶ್ ಮಾಡಿಕೊಂಡಂಥ ಕಾಂಗ್ರೆಸ್ ಪಕ್ಷ ಈ ಬಾರಿ ಗೆದ್ದೇ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಇಡೀ ಒಂದು ಕ್ಯಾಬಿನೆಟ್ನ ಸಚಿವರು ಶಾಸಕರು ಎಲ್ಲರೂ ಕೂಡ ಒಗ್ಗಟ್ಟಿನಿಂದಾಗಿ ಈ ಒಂದು ಕ್ಷೇತ್ರ ಗೆಲ್ಲಲು ಕಾರಣ ಆಯಿತು. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಸಚಿವರಾದಂಥ ಶರಣ್ ಪ್ರಕಾಶ್ ಪಾಟೀಲ್ ಇಬ್ಬರೂ ಕೂಡ ಈ ಇಬ್ಬರು ಸಚಿವರು ಕೂಡ ಈ ಬಾರಿ ಪ್ರತಿಷ್ಠೆಯ ಆಗಿ ಒಂದು ಈ ಲೋಕಸಭಾ ಕ್ಷೇತ್ರವನ್ನು ತಗೊಂಡಿದ್ದರು. ಈ ತಮ್ಮ ಏನು ಮಾವನಾದಂಥ ರಾಧಾಕೃಷ್ಣ ದೊಡ್ಡಮನೆ ಗೆಲ್ಸಕ್ಕೆ ಪ್ರಿಯಾಂಕ್ ಖರ್ಗೆ ಮತ್ತು ಖರ್ಗೆ ಅವರ ಬಲಗೈ ಬಂಟನ ಮತ್ತು ಖಾಸ ಶಿಷ್ಯ ಆದಂತಹ ಶರಣ್ ಪ್ರಕಾಶ್ ಪಾಟೀಲ್ರು ಈ ಬಾರಿ ಅವರೊಂದಿಗೆ ಕಳೆದ ಬಾರಿ ಏನನ್ನು ಖರ್ಗೆಯನ್ನು ಸೋಲಾಗಿತ್ತು ಈ ಕ್ಷೇತ್ರದಲ್ಲಿ ಈ ಬಾರಿ ಗೆದ್ದು ತಮ್ಮ ಸೆಡನ್ನು ತೀರಿಸ್ಕೊಳ್ಳೋಕ್ಕೆ ಏನು ಪ್ಲ್ಯಾನನ್ನು ಮಾಡಿದರು ಅದನ್ನು ಅದರಲ್ಲೂ ಕೂಡ ಇವರು ಸಕ್ಸಸ್ ಆಗಿರುವಂಥದ್ದು. ಈ ಒಂದು ಒಗ್ಗಟ್ಟಿನ ಏನು ತಂತ್ರ ಇತ್ತು, ಒಗ್ಗಟ್ಟಿನ ತಂತ್ರ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಫಲಿಸಿರುವಂಥದ್ದು, ಈ ಕ್ಷೇತ್ರವನ್ನು ತಮ್ಮ ಕೈವಶ ಮಾಡಿಕೊಂಡಿರುವಂಥದ್ದು. ರಾಧಾಕೃಷ್ಣ ದೊಡ್ಡಮರಿಯವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಕಣಕ್ಕಿಳಿದು 27,705 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಆದಂಥ ಉಮೇಶ್ ಜಾಧವ್ ಅವರನ್ನು ಸೋಲಿಸಿ ಗೆಲುವಿನ ನಗೆಯನ್ನು ಬೀರಿದರು. ಈ ಒಂದು ಬಿಜೆಪಿ ಪಕ್ಷ ಎಲ್ಲೋ ಒಂದು ಕಡೆ ಈ ಒಂದು ಚುನಾವಣೆಯಲ್ಲಿ ಒಗ್ಗಟ್ಟಿನಿಂದ ಹೋರಾಡಲು ವಿಫಲವಾಯಿತು ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಯಾಕಂತಂದರೆ ಇಡೀ ಒಂದು ಚುನಾವಣೆ ಆರಂಭವಾಗಿ ಚುನಾವಣೆ ಮುಗಿಯುವವರಿಗೂ ಕೂಡ ಎಲ್ಲೋ ಒಂದು ಕಡೆ ಬಿಜೆಪಿಯಲ್ಲಿ ಒಗ್ಗಟ್ಟಿನ ಕೊರತೆಯನ್ನು ಕಾಡ್ತಾ ಇತ್ತು. ಎಲ್ಲ ನಾಯಕರು ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರ ನಡುವೆ ಸಮನ್ವಯದ ಕೊರತೆ ಉಂಟಾಗಿ ಸಂಸದರು ಮತ್ತು ಶಾಸಕರ ಏನು ಕ್ಯಾಂಡಿಡೇಟ್ಗಳಿದ್ದಾರೆ ಅವರ ನಡುವೆ ಇಲ್ಲೊಂದ್ರೆ ಕಾರ್ಯಕರ್ತರ ನಡುವೆ ಒಂದು ಏನು ಅಂತಂದರೆ ಅಂತರ ಕಾಣ್ತಾ ಇತ್ತು. ಯಾಕಂತಂದರೆ ಯಾರೂ ಕೂಡ ಈ ಬಾರಿಯ ಚುನಾವಣೆಯನ್ನು ಅಷ್ಟಾಗಿ ಬಿಜೆಪಿ ಕಳೆದ ಬಾರಿ ಯಾವ ರೀತಿಯ ಒಂದು ತಂತ್ರಗಾರಿಕೆಯನ್ನು ಮಾಡಿತ್ತು, ಯಾವ ರೀತಿ ಒಗ್ಗಟ್ಟಿನಿಂದಾಗಿ ಚುನಾವಣೆ ಎದುರಿಸಿತ್ತು, ಆದರೆ ಈ ಬಾರಿ ಏನಂತಂದರೆ 2019ಗೆ ಯಾವ ರೀತಿ ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸಿದ್ರು, ಆದರೆ 2024ರ ಈ ಒಂದು ಚುನಾವಣೆಯಲ್ಲಿ ಅದು ಏನಂತಂದರೆ ಬಿಜೆಪಿಯಲ್ಲಿ ಕಾಣ್ತಾ ಇರಲಿಲ್ಲ, ಒಗ್ಗಟ್ಟಿನ ಮಂತ್ರ ಕಾಣ್ತಾ ಇಲ್ಲ, ಎಲ್ಲ ನಾಯಕರಲ್ಲಿ ಕೂಡ ಒಂದು ಸಮನ್ವಯದ ಕೊರತೆಯನ್ನು ಕಾಣ್ತಾ ಇತ್ತು. ಆದರೆ ಕಲಬುರಗಿಗೆ ಉಸ್ತುವಾರಿಯನ್ನು ಏನು ನೇಮಕನ ಮಾಡಿದರು ಬಿಜೆಪಿಯವರು, ಆದರೆ ಉಸ್ತುವಾರಿ ನೇಮಕ ಮಾಡಿದಂತಹ ಪಿ ರಾಜೀವ್ ಅವರು ಆದರೆ ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಸಮಯ ಕೊಡದೇ ಇರುವುದು ಈ ಒಂದು ಏನು ಇಲ್ಲಿ ಬಿಜೆಪಿಯ ನಾಯಕರಲ್ಲಿದ್ದಂಥ ಭಿನ್ನ ಮತಗಳನ್ನು ಶಮನ ಮಾಡುವಲ್ಲಿ ಬಿಜೆಪಿ ವಿಫಲವಾಯಿತು. ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಹಿನ್ನಡೆಯನ್ನು ಬಿಜೆಪಿ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಇಡೀ ಒಂದು ಚುನಾವಣೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಏನು ಪಕ್ಷ ಕೊಟ್ಟಂಥ ಜವಾಬ್ದಾರಿನ ಕಟ್ಟುನಿಟ್ಟಾಗಿ ಮತ್ತು ಬಹಳಷ್ಟು ಪ್ರತಿಷ್ಠೆಯಾಗಿ ಈ ಒಂದು ಕ್ಷೇತ್ರವನ್ನು ತೆಗೆದುಕೊಂಡಿದ್ದರು. ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ಎಲ್ಲ ನಾಯಕರನ್ನು ಏನು ಕೆಳಮಟ್ಟದ ಕಾರ್ಯಕರ್ತರು ಹಿಡ್ಕೊಂಡು ನಾಯಕರವರೆಗೂ ಕೂಡ ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಚುನಾವಣೆಯನ್ನು ಎದುರಿಸಿದರು. ಈ ಒಂದು ಒಗ್ಗಟ್ಟಿನ ಮಂತ್ರ ಮತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಬರುವಕ್ಕಿಂತ ಮುಂಚೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟಂಥ ಏನು ಭರವಸೆಗಳಿದ್ದಾವೆ ಆ ಎಲ್ಲ ಭರವಸೆಗಳನ್ನು ಈ ಬಾರಿ ನಾವು ಈಡೇರಿಸಿದ್ವಿ. ಹಾಗಾಗಿ ನಾವು ಕೆಲಸವನ್ನು ಮಾಡಿದ್ವಿ, ನಿಮಗೆ ಕೂಲಿಯನ್ನು ಕೇಳ್ತಾ ಇದ್ದೀವಿ ಅನ್ನೊಂದು ಘೋಷವಾಕ್ಯದೊಂದಿಗೆ ತಮ್ಮ ಸರ್ಕಾರದ 5 ಗ್ಯಾರಂಟಿ ಏನು ಯೋಜನೆಗಳಿದ್ದಾವೆ ಆ ಎಲ್ಲ ಯೋಜನೆಗಳನ್ನು ಜನರಿಗೆ ತಲುಪುವಂಥ ನಿಟ್ಟಿನಲ್ಲಿ ಜನರಿಗೆ ನಾವು ಕೊಟ್ಟ ಭರವಸೆಯನ್ನು ಮಾತನ್ನು ಕೊಟ್ಟಿದ್ವಿ, ಆ ಮಾತನ್ನು ನಾವು ಈಡೇರಿಸಿದ್ವಿ. ಹಾಗಾಗಿ ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ರು, ನಾವು ಕೆಲಸ ಮಾಡಿದ್ವಿ ಕೂಲಿ ಕೇಳ್ತಾ ಇದ್ದೀವಿ, ಕೆಲಸಗಾರರನ್ನು ಆಶೀರ್ವಾದ ಮಾಡಿ ಅಂತ ಜನರಲ್ಲಿ ಮತವನ್ನು ಕೇಳೋದಕ್ಕೆ ಮುಂದಾಗಿತ್ತು ಕಾಂಗ್ರೆಸ್ ಪಕ್ಷ. ಹೀಗಾಗಿ ಎಲ್ಲೋ ಒಂದು ಕಡೆ ಜನ ಒಂದು ಈ ಒಂದು ಆ ಜನ ಆಶೀರ್ವಾದ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿರುವಂಥದ್ದು ಈ ಬಾರಿ. ಹೀಗಾಗಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಿನಿಂದಾಗಿ ಒಂದು ಸರ್ಕಾರದ ಯೋಜನೆಗಳನ್ನು ಜನರನ್ನ ಮುಟ್ಟಿಸುವುದ್ರ ಮೂಲಕ ಜನರಿಗೆ ನಾವು ಕೊಟ್ಟ ಭರವಸೆಯನ್ನು ಈಡೇರಿಸಿದ್ವಿ, ಹಾಗಾಗಿ ನಮಗೆ ಆಶೀರ್ವಾದ ಮಾಡಿ ಅನ್ನೋದ್ರ ಮೂಲಕ ಅದಲ್ಲದೆ ಈ ಹಿಂದೆ 5 ವರ್ಷಗಳ ಏನು ಲೋಕಸಭಾ ಸದಸ್ಯರಾಗಿದ್ದಂತಹ ಉಮೇಶ್ ಜಾಧವ್ ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಅನ್ನೋದ್ರ ಬಗ್ಗೆ ಈ ಒಂದು 5 ವರ್ಷಗಳಲ್ಲಿ ಸಂಸದರು ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ ಅಂತ ಜನರನ್ನ ಏನು ಅವರನ್ನ ವಿಶ್ವಾಸ ಗಳಿಸುವಲ್ಲಿ ಜನರನ್ನ ಆ ಒಂದು ಮಾತುಗಳನ್ನು ಹೇಳುವುದರಲ್ಲಿ ಕಾಂಗ್ರೆಸ್ ಪಕ್ಷ ಸಕ್ಸಸ್ ಆಗಿರುವಂಥದ್ದು. ಇಡೀ ಒಂದು ಕ್ಷೇತ್ರದಲ್ಲಿ ಏನಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಐಸಿಸಿ ಅಧ್ಯಕ್ಷರಾದಂತಹ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರೂರು. ಹೀಗಾಗಿ ಈ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪರಿಶ್ರಮವನ್ನು ಪಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷ ಕಲಬುರಗಿ ಒಂದೇ ಅಲ್ಲದೆ ಇಡೀ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿಯನ್ನು ಏನು ಕ್ಲೀನ್ ಸ್ವೀಪ್ ಅನ್ನು ಮಾಡಿತ್ತು ಕಾಂಗ್ರೆಸ್ ಪಕ್ಷ. ಇಡೀ ಏನು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂಥ ಎಲ್ಲ ಲೋಕಸಭಾ
ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋದ್ರ ಮೂಲಕ ಕಾಂಗ್ರೆಸ್ ಪಕ್ಷ ತಾವು ಕೊಟ್ಟಂಥ ಭರವಸೆಗಳನ್ನು ಜನರಿಗೆ ಮುಟ್ಟಿಸುವಲ್ಲಿ ಯಶಸ್ವಿ ಆಗಿದೆ. ಮತ್ತು ಈ ಭಾಗದಲ್ಲಿ ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ಕಲಬುರಗಿಯಲ್ಲೂ ಕೂಡ ಎಐಸಿಸಿ ಅಧ್ಯಕ್ಷರ ತವರೂರು ಆಗಿದ್ದರಿಂದ ಈ ಬಾರಿ ಗೆದ್ದೇ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಒಗ್ಗಟ್ಟಿನ ಮಂತ್ರದ ಮೂಲಕ ಈ ಒಂದು ಕಲಬುರಗಿ ಲೋಕಸಭಾ ಕ್ಷೇತ್ರನ ಗೆದ್ದಿರುವಂಥದ್ದು.